ಮತ್ತೊಮ್ಮೆ ಸಾಬೀತಾಯಿತು ಮೋದಿಯ ಸರಳತೆ. ಯಾವುದೇ ಆಡಂಬರ ಪ್ರಚಾರ ಇಲ್ಲದೆ ಸರಳ ಅಂತ್ಯಕ್ರಿಯೆ. ನಿಜಕ್ಕೂ ದೇಶದ ಪ್ರಧಾನಿಯ ತಾಯಿ ಅಂತ್ಯಕ್ರಿಯೆ ಅಂದ್ರೆ ಗಣ್ಯಾತಿ ಗಣ್ಯರ ಆಗಮನವಾಗಬೇಕಿತ್ತು. ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕಾಗಿ ಇಡಬೇಕಾಗಿತ್ತು. ಆದ್ರೆ ಅತ್ಯಂತ ಸರಳವಾಗಿ ಮೋದಿ ತಾಯಿಯ ಅಂತ್ಯ ಸಂಸ್ಕಾರವಾಯಿತು. ಇದರಿಂದ ಮಗದೊಮ್ಮೆ ಮೋದಿಯವರು ಸರಳ ಜೀವಿ ಅನ್ನೋದು ಇಡೀ ಜಗತ್ತಿಗೆ ಸಾಬೀತಾಯಿತು. ಹೌದು, ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ವಿಷಯ ಗೊತ್ತಾಯಿತು. 9:30 ಅಷ್ಟರ ಹೊತ್ತಿಗೆ ಎಲ್ಲಾ ಕೆಲಸಗಳು ಮುಗಿದು ಹೋಯಿತು. ಕೇವಲ 3:30 ಎಲ್ಲಾ ವಿಧಿವಿಧಾನಗಳು ಮುಗ್ದಿದ್ದು ನಿಜಕ್ಕೂ ಸರಳತೆಗೆ ಹಿಡಿದ ಕನ್ನಡಿ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ನಡೆದ ವಿಧಿವಿಧಾನ. ಮುಂಜಾನೆಯಿಂದ ಸಂಜೆಯವರೆಗೆ ಮಾಧ್ಯಮಗಳ ಲೈವ್ ಇಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಭೇಟಿಗೆ ಅವಕಾಶ ಇಲ್ಲ, ವಿವಿಐಪಿಗಳೊಂದಿಗೆ ಶವಯಾತ್ರೆ ವ್ಯವಸ್ಥೆ ಇಲ್ಲ, ಹೆದ್ದಾರಿಗಳ ಟ್ರಾಫಿಕ್ ಜಾಮ್ ಇಲ್ಲ, ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಇಲ್ಲ, ಮಗನ ಅಭಿಮಾನಿಗಳ ಘೋಷಣೆಗಳ ಕೂಗಿಲ್ಲ, ಅಂತ್ಯ ಸಂಸ್ಕಾರಕ್ಕಾಗಿ ಎಕರೆಗಟ್ಟಲೆ ಜಾಗದ ನೆಲಸಮ ಇಲ್ಲ, ಶವದ ಮೇಲೆ ರಾಷ್ಟ್ರಧ್ವಜದ ಹೊದಿಕೆ ಇಲ್ಲ, ಅಗ್ನಿಸ್ಪರ್ಶಕ್ಕೆ ಶ್ರೀಗಂಧದ ಕಟ್ಟಿಗೆಗಳಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ನಡೆದ ಪ್ರಧಾನಿ ತಾಯಿಯ ಅಂತ್ಯಕ್ರಿಯೆ ಪ್ರಚಾರ ಆಡಂಬರವಿಲ್ಲದೆ ಮುಗಿದೇ ಹೋಯಿತು. ಬ್ಯೂರೋ ನ್ಯೂಸ್, ರೆಡ್ ಟಿವಿ, ಮುಧೋಳ. ನಿಮಗೆ ಬೆನ್ನು ನೋವು ಕಾಡ್ತಾ ಇದೆಯಾ? ಎಲುಬು ನೋವು ಮತ್ತು ಕೀಲು ನೋವಿನಿಂದ ಬಳಲ್ತಾ ಇದ್ದೀರಾ? ನರ ಮತ್ತು ಬೆನ್ನು ಹುರಿಗೆಲ್ಲ ಇದೆ ನಮ್ಮಲ್ಲಿ ಪರಿಹಾರ. ಹಿಂದೆ ಭೇಟಿ ನೀಡಿ ಶ್ರೀ ಸಾಯಿ ಆಸ್ಪತ್ರೆ. ನಮ್ಮಲ್ಲಿ ಸಂಧಿವಾತ, ವಕ್ರಪಾದ, ಫಿಸಿಯೋಥೆರಪಿ, ಓಜೋನ್ ಥೆರಪಿ, ಡಿಜಿಟಲ್ ಎಕ್ಸ್ರೇ, ಇಸಿಜಿ, ನ್ಯೂರಲ್ ಥೆರಪಿ, ಪ್ರೋಲೋಥೆರಪಿ ಸೇರಿದಂತೆ ಇತರೆ ಸೇವೆಗಳು ಲಭ್ಯವಿವೆ. ಟಾಕೀಸ್ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ್ನಲ್ಲಿರೋ ಶ್ರೀ ಸಾಯಿ ಆಸ್ಪತ್ರೆಗೆ ಭೇಟಿ ನೀಡುವುದನ್ನು ಮಾತ್ರ ಮರಿಬೇಡಿ. ವೈದ್ಯರು ಡಾಕ್ಟರ್ ಅಮಿತ್ ಮುಳ್ಳೂರ್, ಫೋನ್ ನಂಬರ್ 08350200946, 6362394. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.